ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಮುರುಘಾಮಠದ ಶಿವಮೂರ್ತಿಗಳ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ಸದ್ದಿಲ್ಲದೆ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗುತ್ತೆ, ಜಯ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ಹುಸಿ ನಿರೀಕ್ಷೆಯಷ್ಟೇ. ನಾವೆಲ್ಲರೂ ಕೂಡ ನಂಬಿಕೊಂಡಿರಬೇಕು ಅಷ್ಟೇ. ಕಾರಣ, ಅಧಿಕಾರಸ್ಥರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಅನ್ಯಾಯವನ್ನ ಮಾಡಿರುವಂತಹ, ದೌರ್ಜನ್ಯವನ್ನ ಎಸಗಿರುವಂತಹ ಈ ಶಿವಮೂರ್ತಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ಸಮಾಜ ಹೀಗ್ಯಾಕಾಯ್ತು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಬರೀ ನಾವು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಬೇಕೆ ಹೊರತಾಗಿ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಹೊರತಾಗಿ ಅದು ವಾಸ್ತವ ರೂಪಕ್ಕಂತೂ ಬರೋದಿಲ್ಲ. ಕಾರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ನಾನಾ ರೀತಿಯಾದಂತ ಸದ್ದಿಲ್ಲದ ಪ್ರಯತ್ನಗಳೆಲ್ಲವೂ ಕೂಡ ಹಾಗೆ ಸಾಗ್ತಾ ಇದೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ದಿಢೀರ್ ಬೆಳವಣಿಗೆ ಒಂದು ಆಗಿದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದೆ ಈ ಶಿವಮೂರ್ತಿಗಳನ್ನ ಜೈಲಿಗೆ ಹಾಕ್ತಾ ಇದ್ದ ಹಾಗೆ, ಜೈಲು ವಾಸವನ್ನ ಅನುಭವಿಸೋದಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ, ಹಿಂದಿನ ದಿನ ಚೆನ್ನಾಗಿದ್ದವರಿಗೆ ಮಾರನೇ ದಿನ ಇದ್ದಕ್ಕಿದ್ದ ಹಾಗೆ ಗಂಭೀರವಾದಂತಹ ಎದೆನೋವು ಶುರುವಾಗುತ್ತೆ. ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಡಲಾಗುತ್ತೆ. ಆದ್ರೆ ಅವತ್ತು ನ್ಯಾಯಾಧೀಶ ಆಗಿರುವಂತಹ ಕೋಮಲ ಅವರು ಕೊಟ್ಟಂತ ಕಡಕ್ ಆದಂತಹ ಆದೇಶದಿಂದಾಗಿ ಈ ಮುರುಘಾ ಮಠದ ಶಿವಮೂರ್ತಿಗಳು ಕೋರ್ಟ್ ಕಟಕಟಕ್ಕೆ ಬರಬೇಕಾಯ್ತು. ಅದಾದ ನಂತರ ಪೊಲೀಸ್ ಕಸ್ಟಡಿ, ಅದಾದ ನಂತರ ನ್ಯಾಯಾಂಗ ಬಂಧನ, ಈ ರೀತಿಯಾಗಿ ಪ್ರಕ್ರಿಯೆಗಳಲ್ಲೂ ಕೂಡ ಸಾಗ್ತಾ ಇದೆ. ಇದು ಅವತ್ತು ಆದಂತಹ ಬೆಳವಣಿಗೆ. ಇದೀಗ ಮತ್ತೊಮ್ಮೆ ಶಿವಮೂರ್ತಿಗಳ ಆರೋಗ್ಯದಲ್ಲಿ ಗಂಭೀರವಾದಂತಹ ಏರುಪೇರು ಆಗಿದೆ. ಒಂದು ಕಡೆಯಿಂದ ಈ ವಿಚಾರ, ಆರೋಗ್ಯದಲ್ಲಿ ಏರುಪೇರು. ಮತ್ತೊಂದು ವಿಚಾರವನ್ನು ತೆಗೆದುಕೊಳ್ತೀನಿ ಇದೇ ಸಂದರ್ಭದಲ್ಲಿ. ಇದೇ 23ನೇ ತಾರೀಕು ಜಾಮೀನು ಅರ್ಜಿಯ ಆದೇಶ ಬರ್ತಾ ಇದೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನ್ಯಾಯಾಧೀಶ ಆಗಿರುವಂತಹ ಕೋಮಲ ಆಲಿಸಿ ಆಗಿದೆ. ಶ್ರೀಗಳ ಪರವಾಗಿ ಅಥವಾ ಶಿವಮೂರ್ತಿಗಳ ಪರವಾಗಿ ವಕೀಲರು ವಾದ ಏನಪ್ಪಾ ಅಂದ್ರೆ, ಇವರ ಆರೋಗ್ಯದಲ್ಲಿ ತೀರಾ ಏರುಪೇರಾಗಿದೆ, ಇವರ ಆರೋಗ್ಯ ಸಮಸ್ಯೆ ಇದೆ, ಈ ಕಾರಣಕ್ಕಾಗಿ ಜಾಮೀನು ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಇನ್ನು ಅದಕ್ಕೆ ಆಪೋಸಿಟ್ ಇರುವಂತವರು ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು ಅಂತಲೂ ಕೂಡ ವಾದವನ್ನ ಮಾಡಿದ್ರು. ಈ ವಾದವನ್ನ ಆಲಿಸಲಾಗಿದೆ. ಆದೇಶ 23ಕ್ಕೆ ಕಾಯ್ದಿರಿಸಲಾಗಿದೆ. ಇನ್ನೊಂದು 2 ದಿನದಲ್ಲಿ ಜಾಮೀನು ಸಿಗುತ್ತೋ ಜಾಮೀನು ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ. ಸಾಧಾರಣವಾಗಿ ಪೋಕ್ಸೋ ಪ್ರಕರಣದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆಗಳು ಯಾವಾಗ ಇರುತ್ತಂದ್ರೆ, ಆರೋಪಿಯ ಆರೋಗ್ಯದಲ್ಲಿ ತೀವ್ರ ಏರುಪೇರಾದಂತ ಸಂದರ್ಭದಲ್ಲಿ. ಆರೋಗ್ಯ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ತೀರಾ ಹೃದಯ ಸಮಸ್ಯೆ, ತೀರಾ ಎದೆನೋವು ಆ ಹಂತಕ್ಕೆ ಹೋಗಿದೆ ಅಂದ ಸಂದರ್ಭದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಕಡೆಯಿಂದ ಜಾಮೀನು ಆದೇಶ ಬರೋದಕ್ಕೆ ನಿಂದ 2 ದಿನ ಇರುವಂತ ಸಂದರ್ಭದಲ್ಲಿ, ಈ ಕಡೆ ಇದ್ದಕ್ಕಿದ್ದ ಹಾಗೆ ಶಿವಮೂರ್ತಿಗಳ ಎದೆ ನೋವು ಜಾಸ್ತಿ ಆಗಿದೆ, ಶಿವಮೂರ್ತಿಗಳ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ಹೇಳಿ ಇದೀಗ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ವೈದ್ಯರು ಕೂಡ ಅದೇ ರೀತಿಯಾಗಿ ರಿಪೋರ್ಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ನ್ಯಾಯಾಧೀಶರಿಗೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಹೀಗಾಗಿ ನ್ಯಾಯಾಧೀಶರು ಕೂಡ ಓಕೆ, ಆಸ್ಪತ್ರೆಗೆ ಅವ್ರನ್ನ ಕಳಿಸ್ಕೊಡಿ, ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸ. ಜಾಮೀನು ಆದೇಶಕ್ಕೆ ಬರೀ 2 ದಿನ ಬಾಕಿ ಇದೆ. ಮತ್ತೊಂದು ಕಡೆಯಿಂದ ಶಿವಮೂರ್ತಿಗಳ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಏರುಪೇರಾಗಿದೆ. ನಿಮ್ಗನಿಸ್ತಾ ಇಲ್ವಾ ಎರಡಕ್ಕೂ ಕೂಡ ಏನೋ ತಾಳೆ ಆಗ್ತಾ ಇದೆ ಅಂತ ಹೇಳಿ? ಕಾರಣ, ನಾವು ಶಿವಮೂರ್ತಿಗಳನ್ನ ನಂಬಬಹುದಿತ್ತು. ಹೌದು, ಅವ್ರ ಆರೋಗ್ಯದಲ್ಲಿ ನಿಜವಾಗ್ಲೂ ಸಮಸ್ಯೆ ಇರಬಹುದು ಅಥವಾ ಯಾವ್ದಾದ್ರು ರೀತಿ ಏರುಪೇರು ಆಗಿರಬಹುದು ಅಂತೇಳಿ. ಆದ್ರೆ ಆ ನಂಬಿಕೆ ಎಲ್ಲವನ್ನು ಕೂಡ ಈ ಮನುಷ್ಯ ಕಳ್ಕೊಂಡು ಬಿಟ್ಟಿದ್ದಾರೆ. ನಾವ್ಯಾರು ಕೂಡ ನಂಬದಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ. ಕಾರಣ, ಈ ಹಿಂದೆಯೇ ಆಡಿದಂತಹ ನಾಟಕ. ಈ ಹಿಂದೆ ನೋಡಿ ಎಂತ ನಾಟಕ ಆಡ್ಬಿಟ್ರು ಮನುಷ್ಯ ಅಂತ ಹೇಳಿ. ಹಿಂದಿನ ದಿನ ಚೆನ್ನಾಗಿದ್ದಂತ ಮನುಷ್ಯನಿಗೆ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಆರೋಗ್ಯದಲ್ಲಿ ತೀವ್ರ ಏರುಪೇರಂತೆ. ಅದು ಮೊದಲು ಬಂದಂತ ವೈದ್ಯರು ಹೇಳ್ತಾರೆ, ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ. ಅದಾದ ನಂತರ ಇಬ್ರು ಸ್ಪೆಷಲಿಸ್ಟ್ ಗಳನ್ನ ಕರೆಸ್ಕೊಳ್ಳಲಾಗುತ್ತಂತೆ. ಅವ್ರು ಹೇಳ್ತಾರೆ, ಇಲ್ಲ, ತೀರಾ ಏರುಪೇರ್ ಆಗಿದೆ, ಅವ್ರನ್ನ ಅಲ್ಲಿ ದಾಖಲಿಸಬೇಕು, ಇಲ್ಲಿ ದಾಖಲಿಸಬೇಕು ಅಂತ ಹೇಳಿ. ಒಂದು ಕಡೆಯಿಂದ ವೀಲ್ ಚೇರ್ ವ್ಯವಸ್ಥೆ, ವೀಲ್ ಚೇರ್ ಇಲ್ಲದೆ ಇದ್ರೆ ಶ್ರೀಗಳಿಗೆ ಓಡಾಡಕ್ಕೆ ಆಗುದಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದೇ ಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ 2ನೇ ಫ್ಲೋರ್ ಅಲ್ಲಿ ಇರುವಂತ ಕೋರ್ಟ್ಗೆ ಮೆಟ್ಲು ಹತ್ಕೊಂಡು ಆರಾಮಾಗಿ ಓಡಾಡ್ತಾರೆ. ಹಾಗೆ ಎಲ್ರಿಗೂ ಎಲ್ಲಿಂದ ನಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಎಂತೆಂತ ನಾಟಕವನ್ನ ಆಡ್ತಾರೆ ಈ ಸ್ವಾಮೀಜಿಗಳು. ನಿಜವಾಗ್ಲು ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ ಇಂತಹ ನಾಟಕಗಳು ಆಡುವಂತ ಅವಶ್ಯಕತೆ ಇತ್ತ? ಈ ರೀತಿಯಾಗಿ ಎಲ್ಲರನ್ನು ನಂಬಿಸುವಂತ ಅವಶ್ಯಕತೆ ಇತ್ತ? ನೀಟಾಗಿ ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಎದುರಿಸಬೇಕಿತ್ತು, ನಿರಪರಾಧಿ ಅಂತ ಹೇಳಿ ಹೊರಗಡೆ ಬರಬೇಕಿತ್ತು. ಈ ರೀತಿಯಾಗಿ ನಾಟಕ ಆಡ್ತಿದ್ದಾರೆ ಅಂದ್ರೆ 100ಕ್ಕೆ 100ರಷ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಲೆಕ್ಕಾಚಾರವನ್ನು ಆಗ್ಲೇ ಹಾಕಿದ್ರು. ಆಗ್ಲೇ ನಮ್ಮೆಲ್ರಿಗೂ ಅವ್ರ ಮೇಲೆ ಅನುಮಾನ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು, ಜೊತೆಗೆ ನಂಬಿಕೆಯನ್ನ ಕಳ್ಕೊಂಡು ಬಿಟ್ಟಿದ್ವಿ. ಈಗ ಮತ್ತೊಮ್ಮೆ ಆರೋಗ್ಯ ಸಮಸ್ಯೆ ಅಂದಾಗ ನಾವು ನಂಬೇಕಾ? ನಾನಂತೂ ನೇರಾನೇರವಾಗಿ ಹೇಳ್ತೀನಿ, ಇದು ಶಿವಮೂರ್ತಿಗಳು ಆಡ್ತಾ ಇರುವಂತ ಮತ್ತೊಂದು ನಾಟಕ, ಶಿವಮೂರ್ತಿಗಳ ಸುತ್ತಮುತ್ತ ಇರುವಂತವರು ಮಾಡ್ತಿರುವಂತ ಮತ್ತೊಂದು ಪಕ್ಕಾ ಪ್ಲಾನ್ ಇದು. ಜಾಮೀನು ಪಡೆಯೋದಕ್ಕೋಸ್ಕರ ಈ ರೀತಿಯಾದಂತ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಅವರೆಲ್ರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಅನಾರೋಗ್ಯದ ಸಮಸ್ಯೆ ಅಂತ ನಾವು ಕಾರಣವನ್ನ ಮುಂದಿಟ್ಟಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪೋಕ್ಸೋ ಪ್ರಕರಣದಲ್ಲಿ ಜಾಮೀನು ಸಿಗೋದಿಲ್ಲ.
ಇನ್ನೂ ಸುದೀರ್ಘ ಅವಧಿಯವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಒಂದೇ ಒಂದು ಚಾನ್ಸಸ್ ಏನಪ್ಪಾ ಅಂದ್ರೆ ಅವರಿಗಿರೋದು ಅನಾರೋಗ್ಯ ಅಂತ ಹೇಳಿ ನಾಟಕವನ್ನ ಆಡಬೇಕು. ಅನಾರೋಗ್ಯ ಸಮಸ್ಯೆ ಅಂತ ಆದ್ರೆ ಮಾತ್ರ ಜಾಮೀನು ಸಿಗುತ್ತೆ ಅನ್ನೋದು ಅವರೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ದಾಖಲು ಮಾಡ್ತಾರ, ಅಲ್ಲೂ ಕೂಡ ಬೇಕಾದಂತ ಡಾಕ್ಟರ್ಗಳನ್ನ ಬುಕ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪ್ರಭಾವಿ ಇವರು, ಅಲ್ಲಿ ಕೂಡ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಚೆನ್ನಾಗಿ ರೆಡಿ ಮಾಡ್ತಾರೆ. ಇಲ್ಲ ತೀರಾ ಆರೋಗ್ಯ ಸಮಸ್ಯೆ ಇದೆ, ಆ ಚಿಕಿತ್ಸೆ ನೀಡಬೇಕು, ಈ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಆಗ ಜಾಮೀನು ಕೊಡಲೇಬೇಕಾದಂತ ಅನಿವಾರ್ಯತೆ ಕೋರ್ಟ್ಗೂ ಕೂಡ ಎದುರಾಗುತ್ತೆ. ಈ ಜಾಮೀನಿಗೆ ಇಷ್ಟರ ಮಟ್ಟಿಗಿನ ಹಠ ಯಾಕೆ? ಜಾಮೀನು ಪಡೆಯೋದಕ್ಕೆ ಇಷ್ಟೊಂದು ಒದ್ದಾಡ್ತಿರೋದು ಯಾಕೆ? ಜಾಮೀನು ಪಡೆದು ಒಮ್ಮೆ ಹೊರಗಡೆ ಬಂದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಆರಾಮಾಗಿ ನಾಶ ಮಾಡ್ತಾ ಹೋಗಬಹುದು. ಈಗಾಗಲೇ ಆ ವಿದ್ಯಾರ್ಥಿನಿಯರಿಗೆ ಹುಚ್ಚಿಯರ ಪಟ್ಟವನ್ನ ಕಟ್ಟಲಾಗ್ತಾ ಇದೆ. ಇನ್ನು ಏನೇನು ಸಾಕ್ಷ್ಯಗಳಿದ್ದವೋ ಅದೆಲ್ಲವನ್ನು ಕೂಡ ನಾಶ ಮಾಡಬಹುದು. ಇನ್ನು ಯಾರ್ಯಾರನ್ನ ಕೈಗೊಂಬೆ ಮಾಡ್ಕೊಳ್ಬಹುದು ಅದೆಲ್ಲವನ್ನು ಕೂಡ ಮಾಡ್ಕೊಳ್ಬಹುದು. ಯಾರ್ಯಾರಿಗೆ ಕೈ ಬಿಸಿ ಮಾಡಿ ತಮ್ಮ ಕೈಯೊಳಗಡೆ ಹಾಕೊಳ್ಬಹುದು ಅದೆಲ್ಲವನ್ನು ಕೂಡ ಮಾಡ್ಕೊಳ್ಬಹುದು. ಜಾಮೀನು ಒಮ್ಮೆ ಸಿಕ್ಕರೆ ಸಾಕು. ಈ ಹಿಂದೆ ಅರೆಸ್ಟ್ ಆಗೋಕ್ಕೂ ಮುನ್ನ 6 ದಿನಗಳ ಕಾಲ ಏನೇನು ಪ್ಲಾನ್ ಮಾಡ್ಬೇಕೆಲ್ಲವನ್ನೂ ಕೂಡ ಮಾಡಿದ್ರು. ಏನೇನು ಸಾಕ್ಷಿ ನಾಶ ಮಾಡೋದಕ್ಕೆ ಸಾಧ್ಯ ಪ್ರಯತ್ನ ಪಟ್ರು, ಸಂಧಾನಕ್ಕೆ ಪ್ರಯತ್ನ ಪಟ್ರು, ಆದ್ರೆ ವಿದ್ಯಾರ್ಥಿನ ಹಠ ಹಿಡಿದಂತ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರ ಮನವೊಲಿಸಕ್ ಮಾತ್ರ ಸಾಧ್ಯ ಆಗಲಿಲ್ಲ. ಆದ್ರೆ ಈಗ ಜಾಮೀನು ಸಿಕ್ತು ಅಂತ ಇಟ್ಕೊಳ್ಳಿ, ಅವರ ಪೋಷಕರ ಮೂಲಕವೋ ಅಥವಾ ಇನ್ನೊಂದ್ಯಾವುದೋ ಮೂಲಕವೋ ಏನಾದ್ರೂ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಎಲ್ಲ ಪ್ಲಾನ್ ಕೂಡ ಆಗತ್ತೆ. 100ಕ್ಕೆ 100ರಷ್ಟು ನೀವೆಲ್ಲರೂ ಕೂಡ ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಇದು ಒಂದು ಕಡೆಯಿಂದ ಆಗ್ತಾ ಇದೆ ಬಂದು ಕಡೆ. ಇನ್ನು ವಿದ್ಯಾರ್ಥಿನಿಯರ ಪರಿಸ್ಥಿತಿಯನ್ನ ಹೇಳ್ತೀನಿ ಕೇಳಿ. ನಿನ್ನೆ ಒಂದು ಪ್ರತಿಭಟನೆ ಆಯ್ತು, ಆದ್ರೆ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಬರಲಿಲ್ಲ, ಹೀಗಾಗಿ ನಿಮ್ಮ ಗಮನಕ್ಕೂ ಕೂಡ ಬಂದಿರಲಿಕ್ಕಿಲ್ಲ ಏನು ಪ್ರತಿಭಟನೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಈ ಒಡನಾಡಿ ಸಂಸ್ಥೆಯವರು ಪ್ರತಿಭಟನೆಯನ್ನ ಮಾಡಿದ್ರು. ಏನಪ್ಪಾ ಅಂದ್ರೆ ಆ ವಿದ್ಯಾರ್ಥಿನಿಯನ್ನ ಬಾಲಮಂದಿರದಲ್ಲಿ ಕೂಡಿ ಹಾಕಲಾಗಿದೆ, ಅವರಿಗೆ ಮಾನಸಿಕವಾದಂತ ಹಿಂಸೆಯನ್ನ ನೀಡಲಾಗ್ತಾ ಇದೆ, ದಯವಿಟ್ಟು ಆ ವಿದ್ಯಾರ್ಥಿನಿಯನ್ನ ಬಿಡುಗಡೆಗೊಳಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ. ಯಾಕಪ್ಪಾ ಅಂದ್ರೆ ಅದನ್ನ ಹೇಳ್ತೀನಿ ಕೇಳಿ. ಈ ಬಾಲಮಂದಿರದಲ್ಲಿ ಸದ್ಯ ಮಕ್ಕಳ ರಕ್ಷಣಾ ಆಯೋಗದ ಸುಪರ್ದಿಯಲ್ಲಿ ಆ ವಿದ್ಯಾರ್ಥಿನಿಯರಿದ್ದಾರೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅವ್ರ ಅಂಡರ್ ಇದ್ರೆ ಬಹಳ ಸೇಫ್ ಆಗಿರ್ತಾರೆ ಅಂತ ಹೇಳಿ, ಯಾಕಂದ್ರೆ ರಕ್ಷಕರು ಅಂತ ಹೇಳಿ. ಆದ್ರೆ ರಕ್ಷಕರು ಅಂತ ಅನಿಸ್ತಾ ಇಲ್ಲ, ಅವರೇ ಭಕ್ಷಕರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಕಾರಣ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಊಟವನ್ನ ಕೊಡ್ತಾ ಇಲ್ಲ, ಅವನ ನಿಂದಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಮನಸ್ಸಿಗೆ ಬಂದ ಹಾಗೆ ಅವನ ನಡೆಸಿಕೊಳ್ಳಲಾಗ್ತಾ ಇದೆ, ಅವರಿಗೆ ಅವರ ಮಾನಸಿಕ ಸ್ಥಿತಿ ಇನ್ನಷ್ಟು ಕುಸಿಯುವ ರೀತಿಯಲ್ಲಿ ನೋಡ್ಕೊಳ್ತಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಆ ವಿದ್ಯಾರ್ಥಿನಿ ಏನಾಗ್ಬಿಟ್ಟಿದ್ದಾರೆ, ಓರ್ವ ವಿದ್ಯಾರ್ಥಿನಿ ಸ್ವಲ್ಪ ಜೋರ ಕೂಗಾಡಿದ್ದಾಳೆ, ಜೊತೆ ಕೈಯನ್ನ ಕೂಡ ಕೊಯ್ದುಕೊಂಡು ಬಿಟ್ಟಿದ್ದಾಳೆ ಮಾನಸಿಕವಾದಂತ ಒತ್ತಡದಿಂದ. ಇದಿಷ್ಟೇ ಅವ್ರಿಗೆ ಬೇಕಿತ್ತು, ತಕ್ಷಣವೇ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿನಿಯರ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಇವರನ್ನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಹೇಳಿ ಒಂದು. ಮತ್ತೊಂದು, ಆ ರಿಪೋರ್ಟ್ಗೆ ಓರ್ವ ವಿದ್ಯಾರ್ಥಿನಿ ಚಿಕ್ಕಪ್ಪನ ಸಹಿಯನ್ನ ಕೂಡ ಹಾಕಿಸಿಕೊಳ್ಳಲಾಗಿದೆ. ಕಾರಣ ಆ ವಿದ್ಯಾರ್ಥಿನಿಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರು ಕೂಡ ಇಲ್ಲ, ಚಿಕ್ಕಪ್ಪನನ್ನು ಕೂಡ ಬುಕ್ ಮಾಡಿಕೊಳ್ಳಲಾಗಿದೆ, ಅವರ ಸಹಿಯನ್ನ ಕೂಡ ಹಾಕಿಸಿಕೊಳ್ಳಲಾಗಿದೆ. ಈ ಮೂಲಕ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸುವ ಸಿದ್ಧತೆ ನಡೀತಾ ಇದೆ. ಒಮ್ಮೆ ಅಲ್ಲಿಗೆ ದಾಖಲಿಸಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಬಿಟ್ರು ಅಂದ್ರೆ ಈ ವಿದ್ಯಾರ್ಥಿನಿಯರು ಇಲ್ಲಿವರೆಗೆ ಕೊಟ್ಟಂತ ಹೇಳಿಕೆ ಮುಂದೆ ಕೊಡುವಂತ ಹೇಳಿಕೆ ಯಾವುದಕ್ಕೂ ಕೂಡ ತೂಕ ಬರೋದಿಲ್ಲ. ಇವರ ಮಾನಸಿಕ ಸ್ಥಿತಿ ಸರಿಯಿಲ್ಲದಂತ ಕಾರಣಕ್ಕಾಗಿ ಶಿವಮೂರ್ತಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಅಂತ ಹೇಳೋದೆಲ್ಲವನ್ನು ಕೂಡ ಟರ್ನ್ ಮಾಡಿಬಿಡ್ತಾರೆ, ಅಲ್ಲಿಗೆ ಕೇಸ್ ಧಮಾರ್ ಆಗುತ್ತೆ. ಇದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ವಿದ್ಯಾರ್ಥಿನಿಯರ ಪರವಾಗಿರುವಂತಹ ವಕೀಲರಿಗೆ ಆ ಬಾಲಮಂದಿರದ ಒಳಗಡೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡ್ತಾ ಇಲ್ಲ, ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಕೋರ್ಟ್ ಅನುಮತಿ ಇದೆ, ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೂಡ ವಕೀಲರನ್ನ ಮಾತ್ರ ಒಳಗಡೆ ಬಿಡ್ತಾ ಇಲ್ಲ. ಇದು ಯಾಕೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಒಂದು. ಮತ್ತೊಂದು, ಆ ವಿದ್ಯಾರ್ಥಿನಿಯರು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರೆ ನಾವು ಒಡನಾಡಿ ಸಂಸ್ಥೆಗೆ ಹೋಗ್ತೀವಿ ಅಥವಾ ನಮ್ಮ ಪೋಷಕರ ಬಳಿ ಹೋಗ್ತೀವಿ, ದಯವಿಟ್ಟು ನಮ್ಮನ್ನು ಇಲ್ಲಿಂದ ಬಿಟ್ಬಿಡಿ, ಯಾಕೆ ಇಲ್ಲಿ ಕೂಡ ಹಾಕೊಂಡು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಪದೇ ಪದೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ. ಒಡನಾಡಿ ಸಂಸ್ಥೆಯವರು ಕೂಡ ನಮ್ಮ ಬಳಿ ಕಳಿಸಿ ಅಂತ ಹೇಳಿ, ಆದ್ರೆ ಆ ವಿದ್ಯಾರ್ಥಿನಿಯರನ್ನ ಕಳಿಸ್ತಾ ಇಲ್ಲ. ಆ ಬಾಲಮಂದಿರದಲ್ಲಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಕೂಡಿ ಹಾಕಿಕೊಳ್ಳಲಾಗಿದೆ. ಇದು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಆ ವಿದ್ಯಾರ್ಥಿನಿಯರು ಯಾರ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೋ ಅವರ ಸುಪರ್ದಿಗೆ ಕೊಡಬೇಕಾಗತ್ತೆ, ಅವರ ಜೊತೆಗೆ ಅವ್ರು ಇರಬೇಕಾಗತ್ತೆ. ಆದ್ರೆ ಆ ವಿದ್ಯಾರ್ಥಿನಿಯನ್ನ ಬಾಲಮಂದಿರದಿಂದ ಬಿಡ್ತಾನೆ ಇಲ್ಲ. ಕೂಡಿ ಹಾಕಿದ್ ಯಾಕೆ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ನಾನು ಬಿಡಿಸಿ ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳುವಂತ ಅವಶ್ಯಕತೆ ಇಲ್ಲ ಒಂದು. ಮತ್ತೊಂದು, ಈ ವಿದ್ಯಾರ್ಥಿನಿಯರು ಇನ್ನೂ 3 ವಿದ್ಯಾರ್ಥಿನಿಯರ ಹೆಸರನ್ನ ಹೇಳಿದ್ರು, ನಮ್ಮ ಜೊತೆಗೆ ಅವರಿಗೂ ಕೂಡ ದೊಡ್ಡ ಮಟ್ಟಿಗೆ ಅನ್ಯಾಯ ಆಗಿದೆ, ದೊಡ್ಡ ಮಟ್ಟಿಗೆ ದೌರ್ಜನ್ಯ ಆಗಿದೆ ಅಂತ ಹೇಳಿ. ಆದ್ರೆ ಆ 3 ವಿದ್ಯಾರ್ಥಿನಿಯರು ಎಲ್ಲಿದ್ದಾರೆ, ಅವರನ್ನ ಯಾರ ಸುಪರ್ದಿಯಲ್ಲಿ ಬಿಡಲಾಗಿದೆ, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಏನು, ಪೊಲೀಸರ ಜೊತೆಗಿದ್ದಾರೋ ಅಥವಾ ಅವ್ರನ್ನು ಕೂಡ ಯಾವ್ದಾದ್ರು ಬಾಲಮಂದಿರದಲ್ಲಿ ಇಡಲಾಗಿದೆಯೋ ಅಥವಾ ಪೋಷಕರ ಬಳಿ ಇದ್ದಾರೋ, ಯಾರಿಗೂ ಕೂಡ ಆ 3 ವಿದ್ಯಾರ್ಥಿನಿಯರ ಬಗ್ಗೆ ಒಂದು ಚೂರು ಸುಳಿವು ಕೂಡ ಇಲ್ಲ. ನೋಡಿ ಬಂಧುಗಳೇ, ಎಂತ ವ್ಯವಸ್ಥೆ ಇದು! ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಕಣ್ರಿ, ಸಿನಿಮಾದಲ್ಲಿ ನೋಡುವಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡ್ಕೊಳ್ತಾ ಇದ್ವಿ, ಅಪ್ಪ ಇದು ನಿಜ ಜೀವನ ಅಲ್ವಲ್ಲ ಸಿನಿಮಾ, ಇದು ನಿಜ ಜೀವನದಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ನಿಜ ಜೀವನದಲ್ಲಿ ವಾಸ್ತವವಾಗಿ
ಈ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಇಂಥ ನಾಟಕ ಹೈಡ್ರಾಮಾ ಎಲ್ಲವೂ ಕೂಡ ನಡೀತಾ ಇದೆ. ಎಂಥ ವ್ಯವಸ್ಥೆ, ಚೀ ಥೂ ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ. ಆ ಶಿವಮೂರ್ತಿಗಳ ಪರವಾಗಿ ನಿಂತ್ಕೊಂಡಿರುವಂತಹ ಅಧಿಕಾರಿಗಳಿಗೆ ಮನೇಲಿ ಮಕ್ಕಳಿಲ್ಲ ಅಂತ ಕಾಣುತ್ತೆ. ಒಮ್ಮೆ ಅವರು ಮಕ್ಕಳನ್ನ ಅವರು ಕಣ್ಮುಂದೆ ತಂದ್ಕೊಳ್ಳಿ, ಅಥವಾ ಹೆಣ್ಣು ಮಕ್ಕಳನ್ನ ಕಣ್ಮುಂದೆ ತಂದ್ಕೊಳ್ಳಿ, ನಮ್ಮ ಮಕ್ಕಳಿಗೆ ಹೀಗೆ ಆಗಿದ್ರೆ ನಾವು ಹೀಗೆ ಮಾಡ್ತಾ ಇದ್ವಾ ಅಂತೇಳಿ ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ. ದಿನೇ ದಿನ ನಮ್ಮ ಕಾನೂನಿನ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ ನಾನಂತೂ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದೀನಿ. ಇವತ್ತೇ ಹೇಳ್ತೀನಿ, ಬರೆದಿಟ್ಕೊಳ್ಳಿ, ಆ ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗೋದಿಲ್ಲ. ಈ ಪ್ರಕರಣವನ್ನ ಸದ್ಯದಲ್ಲೇ ಮುಚ್ಚಿ ಹಾಕಲಾಗುತ್ತೆ. ಬಂಧುಗಳೇ,